ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶನ ಹಬ್ಬ. ಈ ಹಬ್ಬಕ್ಕೆ ನಾವು ಮಾಡಲೇಬೇಕಾದದ್ದೊಂದು ಯಾವ್ದು ಹೇಳಿ ನೋಡೋಣ. ಪಾಯಸ ಅಲ್ವಾ, ಸ್ವೀಟ್ ಮಾಡಲೇಬೇಕಲ್ವಾ ಈ ಹಬ್ಬಕ್ಕೆ. ಮೊನ್ನೆ ಒಂದು ಸ್ವೀಟ್ ರೆಸಿಪಿ ಹಾಕಿದ್ದೆ, ಪಾಯಸ, ಸ್ಪೆಷಲ್ ಪಾಯಸ. ಕೆಲವರು ತಕ್ಷಣನೇ ಮಾಡಿ ತುಂಬಾ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗೇನೆ ಇವತ್ತೊಂದು ಪಾಯಸ ಮಾಡ್ತೇನೆ, ಯಾಕಂದ್ರೆ ನಾಳೆ ಗಣೇಶ ಹಬ್ಬ ಅಲ್ಲ, ಯಾವ್ದಾದ್ರು ಒಂದು ಸ್ಪೆಷಲ್ ಮಾಡುವ ಅಂತಂದು ಎಲ್ಲರಿಗೆ ಇರ್ತದಲ್ಲ. ಹಾಗೆ ಈ ಇವತ್ತು ಮಾಡುವ ನನ್ನ ಪಾಯಸಕ್ಕೆ ಒಂದು ಸೀಕ್ರೆಟ್ ವಸ್ತು ನೀವು ಹಾಕ್ಬೇಕು. ಕೇವಲ 5 ರೂಪಾಯಿ ಸಾಕು, ಅದನ್ನು ಹಾಕಿ ನೀವು ಪಾಯಸ ಮಾಡಿ ನೋಡಿ. ಹಾ, ಸೂಪರ್. ಬನ್ನಿ ಶುರು ಮಾಡುವ ಇವತ್ತಿನ ಪಾಯಸ ರೆಸಿಪಿ. ಸಿಂಪಲ್ ಪಾಯಸ, ಇದು ಬೇಗ ಆಗ್ತದೆ. ಮೊದ್ಲಿಗೊಂದಿಲ್ಲಿ ಬಾಣಲೆ ಇಟ್ಟಿದ್ದೇನೆ, ಒಂದು ಬಾಣಲೆ ಇಡುವ. ಅದಕ್ಕೆ ಸ್ವಲ್ಪ ಒಂದು ತುಪ್ಪ, ಸಣ್ಣ ಸ್ಪೂನಲ್ಲಾದರೆ 1 ಸ್ಪೂನ್ ಹಾಕಿ, ನಾನು ಇದರಲ್ಲಿ 1/2 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಮೊದಲಿಗೆ ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹುರಿಯುವ. ಇವತ್ತು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಜಾಸ್ತಿ ಮಾಡೋದ್ರೆ ಇದೇ ಕ್ವಾಂಟಿಟಿಯಲ್ಲಿ ಡಬಲ್ ತ್ರಿಬಲ್ ಹಾಕ್ಕೊಂಡು ಹೋಗಿ ಆಯಿತಾ, ಯಾಕೆಂದರೆ ನಾಳೆಯೂ ಪಾಯಸ ತಿನ್ನಲಿಕ್ಕಿದೆ. ಇವತ್ತು ಪುನಃ ತುಂಬ ಪಾಯಸ ಯಾಕೆ ಅಂತ ಸ್ವಲ್ಪ ಮಾಡ್ತಿದ್ದೇನೆ. ಇಲ್ಲಿ ನಾನು ಗೇರುಬೀಜ ಮಾತ್ರ ಹುರಿತಿದ್ದೇನೆ, ಯಾಕೆಂದರೆ ಹೇಳ್ತೇನೆ, ಇದನ್ನು ಹುರಿದು ತೆಗೆಯುವುದು ಸ್ವಲ್ಪ ಕೆಂಪಾಗಲಿ. ನೋಡಿ, ಇದು ಸ್ವಲ್ಪ ಕಲರ್ ಬಂತು ಸಾಕಿಷ್ಟು, ಜಾಸ್ತಿ ಕಪ್ಪಾದರೆ ಒಳ್ಳೆಯದಾಗುವುದಿಲ್ಲ. ತೆಗೆಯುವ. ಈಗ ಅದೇ ತುಪ್ಪಕ್ಕೆ ಒಣ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಇದನ್ನು ಒಟ್ಟಿಗೆ ಹುರಿಯಲಿಲ್ಲ, ಯಾಕೆ ಗೊತ್ತುಂಟಾ? ಈ ದ್ರಾಕ್ಷಿ ಕೆಂಪಾಗಿ ಹೋಗ್ತದೆ, ಗೋಡಂಬಿ ಅಷ್ಟೊಂದು ಫ್ರೈ ಆಗಿರುವುದಿಲ್ಲ. ಅದಕ್ಕೆ ಇದುಂಟಲ್ಲ, ಬೇಗ ಪಾಪಪ್ ಆಗ್ತದೆ ನೋಡಿ, ಬೇಗ ಉಗ್ತದೆ, ಹಾಗೆಯೇ ಬೇಗ ಕಲರ್ ಬರ್ತದೆ. ತೆಗೆಯುವ ಇದು ಕೂಡ. ನೋಡಿ, ನಾನೊಂದು 2 ಸ್ಪೂನ್ ಅಷ್ಟು ಅಥವಾ 1¼ ಕಪ್ ಅಷ್ಟು ಇಲ್ಲಿ ರವೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಹುರಿಯುವ. ರವೆ ಒಳ್ಳೆ ಫ್ರೈ ಆಗಲಿ ಪರಿಮಳ ಬರುವಷ್ಟು. ಈಗ ಫ್ರೈ ಆದ ತಕ್ಷಣ ನೀವು 1¼ ಕಪ್ ಅಂದರೆ 1 ಕಪ್ ದೊಡ್ಡದಿರ್ತದಲ್ಲ ಅಂಥದ್ರಲ್ಲಿ 1¼ ಕಪ್ ಅಂದರೆ ದೊಡ್ಡ ಕಪ್ಪಿನ 1¼ ಕಪ್ ಹಾಕಿದರೆ 500 ಮಿಲಿಲೀಟರ್ ಅಂದರೆ 1/2 ಲೀಟ್ರ್ ಹಾಲು ಹಾಕಬೇಕಾಯ್ತಾ ಅಷ್ಟು ರವೆಗೆ. ಈಗ ನಾನಿಲ್ಲಿ 1/2 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆಗ್ತೇನೆ, ನಾನು ಸ್ವಲ್ಪ ರವೆ ಹಾಕಿದ್ದು. ಇದು ಊರಿನ ಅಂದರೆ ಹತ್ತಿರದ ದನದ ಹಾಲು, ಹಾಗಾಗಿ ತುಂಬ ಕೆನೆ ಇದೆ ನೋಡಿ. ಆ ಕೆನೆಯನ್ನು ನಾನು ಬದಿ ಬದಿ ಮಾಡ್ತಾ ಹಾಕ್ತಾ ಇದ್ದೇನೆ. ಈಗ ಇದನ್ನೊಂದು 5 ನಿಮಿಷ ಬೇಯಿಸುವ. ನೀವು ಹಾಲು ಹಾಕುವಾಗ ರವೆ ಗಟ್ಟಿ ಕಟ್ಟಬಾರ್ದು, ಗಂಟು ಕಟ್ಟಬಾರ್ದು. ಈಗ ಇದಕ್ಕೆ ಒಂದು 3 ಏಲಕ್ಕಿ, ಜಜ್ಜಿದ 3 ಏಲಕ್ಕಿ, ಹಾಗೆಯೇ ಸ್ವೀಟಿಗೆ ಅನುಸಾರವಾಗಿ ಸಕ್ಕರೆ. ಇದು ಒಳ್ಳೆ ಬೇಯಬೇಕು ರವೆ, ಒಂದು 5-6 ನಿಮಿಷ ಬೇಯಲಿ, ಆಗ ಪಾಯಸ ತಿಕ್ಕಾಗ್ತದೆ. ನೋಡಿ, ಒಂದು 5-6 ನಿಮಿಷ ಕುದಿಸಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು ನೀವು, ಹಾಲಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಹಾಗೆಯೇ ನೋಡಿ, ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ. ಇನ್ನು ತಣ್ಣಗಾಗುವಾಗ ಉಂಟಲ್ಲ, ಇನ್ನೂ ಕೂಡ ಇದು ತಿಕ್ಕಾಗ್ತದೆ ನೋಡಿ. ಇಷ್ಟಿದ್ರೆ ಸಾಕು, ರವೆ ಪಾಯಸ ಜಾಸ್ತಿ ದಪ್ಪ ಆಗಬಾರ್ದು ನೋಡಿ. ಈಗ ಇದಕ್ಕೆ ಫ್ರೈ ಮಾಡಿಟ್ಟಂಥ ಗೇರುಬೀಜ ಮತ್ತು ದ್ರಾಕ್ಷಿಯನ್ನು ಹಾಕುವ. ಈಗ ಕೊನೆಗೊಂದು ಸೀಕ್ರೆಟ್ ವಸ್ತು ಹಾಕ್ಲಿಕ್ಕಿದೆ ನೋಡಿ. ಈಗ ಕುದೀತಾ ಬಂತಲ್ವ, ತಿಕ್ಕ ಕೂಡ ಆಯಿತು ನೋಡಿ, ಸಾಕು ಇಷ್ಟು. ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ. ನಾನು ನಿಮಗೆ ಮೊನ್ನೆ ಕೂಡ ಹೇಳಿದ್ದೇನೆ, ಕೆಲವು ಸ್ವೀಟ್ ರೆಸಿಪಿಯಲ್ಲಿ ಹೇಳಿದ್ದೇನೆ ನನಗೆ ಸ್ವಲ್ಪ ಅದ್ರ ಉಪ್ಪು ಬೇಕೇ ಬೇಕು ಅಂತ. ನೋಡಿ ಈಗ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಈವಾಗ MTR ಬಾದಾಮ್ ಯಾವುದು ಆಗ್ತದೆ, ಬಾದಾಮ್ ಡ್ರಿಂಕ್ ಮಿಕ್ಸ್ ಉಂಟಲ್ಲ, ಇದಕ್ಕೆ 5 ರೂಪಾಯಿಯ ಪ್ಯಾಕೆಟ್ ಇದ್ದು ನೋಡಿ. ಇದರಿಂದ 1 ಸ್ಪೂನಷ್ಟು ಬಾದಾಮ್ ಪುಡಿ ಹಾಕಿ, ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ. ಸೂಪರಾದ ಪಾಯಸ ರೆಡಿ ಆಯಿತು ನೋಡಿ, ಎಷ್ಟು ಸಿಂಪಲ್, ಎಷ್ಟು ಬೇಗನಾಗ್ತದೆ. ಹಾಗೆಯೇ ರುಚಿ, ನೀವು ಯಾವಾಗಲೂ ಮಾಡುವ ರವೆ ಪಾಯಸದ ರುಚಿ ಇರೋದೇ ಇಲ್ಲ, ಬೇರೆನೇ ಇರ್ತದೆ.
ಪಾಯಸ ರೆಡಿಯಾಗಿದೆ ನೋಡಿ. ಹಾಗೇನೆ ಕೊನೆಗೆ ಬಿಸಿ ಬಿಸಿ ಇರುವಾಗಲಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೇಕು ನೋಡಿ, ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಮೊನ್ನೆ ಕೂಡ ನನ್ನ ಪಾಯಸವನ್ನೆಲ್ಲರೂ ಹೆಚ್ಚಿನವರು ಮಾಡಿದ್ದೀರಾ, ಹಾಗೇನೆ ತುಂಬಾ ಮಂದಿ ಇಷ್ಟಪಟ್ಟಿದ್ದೀರಾ. ಕೆಲವರು ನಾಡಿದ್ದು ಹಬ್ಬಕ್ಕೆ ಅದನ್ನೇ ಮಾಡುದು ಅಂತ ಹೇಳಿದ್ದೀರಾ, ಕೆಲವರು ಟ್ರೈ ಮಾಡ್ತೇನೆ ಅಂತ ಹೇಳಿದ್ದೀರಾ. ಖುಷಿ ಆಯ್ತಾ? ಅದೇ ರೀತಿ ಈ ಪಾಯಸ ಕೂಡ ನೋಡಿ, ಈ ಪಾಯಸ ಕೂಡ ಟ್ರೈ ಮಾಡಿ. ರವೆ ಎಲ್ಲರ ಮನೆಯಲ್ಲಿ ಇರ್ತದೆ, ಬಾದಾಮ್ ಮಿಕ್ಸ್ ಕೂಡ ಇರ್ಬೋದು, ಇಲ್ಲದಿದ್ರೆ ರಪಕ್ಕೊಂದು ಅಂಗಡಿಗೆ ಹೋಗಿ ಒಂದು 5 ರೂಪಾಯಿ ಪ್ಯಾಕೆಟ್ ತಂದು ಈ ರೀತಿ ಪಾಯಸ ಮಾಡಿ ನೋಡಿ. ಖುಷಿ ಆಗ್ತದೆ ಈ ಹಬ್ಬದ ದಿಸೆಯಿಂದ ಒಳ್ಳೊಳ್ಳೆ ಪಾಯಸ ತಿನ್ನಲಿಕ್ಕೆ ಸಿಗ್ತದೆ. ಮೊನ್ನೆ ನೋಡಿದಿರಲ್ಲ ನನಗೆ ಪಾಯಸ ತಿನ್ನುವುದನ್ನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ, ಅಷ್ಟೊಂದು ರುಚಿಯಾಗಿತ್ತು. ಇದು ಕೂಡ ಇದು ತುಪ್ಪ ಹಾಕಿದಲ್ಲ ಮತ್ತೆ ಅದು ಬಾದಾಮ್ ಮಿಕ್ಸ್ ಇದು ಫ್ಲೇವರ್ ಸೂಪರ್. ಸೂಪರ್ ಆಗಿದೆ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹಬ್ಬಕ್ಕಿದನ್ನೇ ಮಾಡಿ. ಆಯ್ತಾಗಾದ್ರೆ ಈ ಪಾಯಸ ಇಷ್ಟ ಆದ್ರೆ ಪಾಯಸಕ್ಕೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ. ಅಷ್ಟರವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.